ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ನಾನ್ ನಿಮ್ಮೆಲ್ಲರಿಗೂ ನನ್ನ KSIC ಮೈಸೂರು ಸಿಲ್ಕ್ ಕಲೆಕ್ಷನ್ ತೋರಿಸೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಅ ಫ್ಯೂ ಕಲೆಕ್ಷನ್ಸ್. ಸ್ವಲ್ಪ ನನ್ನ ಮದುವೆ ಆದಾಗಿಂದ ನಾನು ತಗೊಂಡಿರೋ KSIC ನಲ್ಲಿ ತಗೊಂಡಿರೋ ಮೈಸೂರು ಸಿಲ್ಕ್ ಕಲೆಕ್ಷನ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ನನ್ನ ಹತ್ರ ಯಾವ್ಯಾವ ಸೀರೆಗಳಿದೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನನ್ನ ಗ್ರೀನ್ ಸಾರಿ, ಇದು ಸ್ವಲ್ಪ ಸುಕ್ಕಾಗಿದೆ, ಇಟ್ಟಿಟ್ಟೆ ಸುಕ್ಕಾಗ್ಬಿಟ್ಟಿದೆ, ಒಂದ್ಸಲಿ ಯೂಸ್ ಮಾಡಿ ಇಟ್ಟಿರೋದು. ಇದು ಗ್ರೀನ್ ವಿತ್ ಇದೊಂಥರ ಪರ್ಪಲ್ ಪಿಂಕ್ ಕಾಂಬಿನೇಷನು. ಇದು ನನ್ನ ಮದ್ವೆನಲ್ಲಿ ತಗೊಂಡಿದ್ದ ಸೀರೆ, ಆಲ್ಮೋಸ್ಟ್ 8 ಇಯರ್ಸ್ ಓಲ್ಡ್ ಸೀರೆ ಇದು, 8 and a half years ಓಲ್ಡ್ ಸೀರೆ ಇದು. ಅವಾಗ ತಗೊಂಡಿದ್ದು, ಕಾಂಟ್ರಾಸ್ಟ್ ಅಲ್ಲಿ ತಗೊಂಡಿದ್ದು. ಇದು ಕಾಂಟ್ರಾಸ್ಟ್ ಸೀರೆ ಅಂತ ಹೇಳ್ತಾರೆ. ಯೂಶಲಿ ಮೈಸೂರು ಸಿಲ್ಕ್ ಅಲ್ಲಿ ಸೇಮ್ ಕಲರ್ ಅಲ್ಲಿ ಜರಿ ಬರುತ್ತೆ, ಬಟ್ ಇದು ಕಾಂಟ್ರಾಸ್ಟ್, ಈ ತರ ಕಾಂಟ್ರಾಸ್ಟ್ ಇರೋದು ಸ್ವಲ್ಪ ಕಾಸ್ಟ್ಲಿ. ಅಂಡ್ ಪಲ್ಲು ಬಂದು ಈ ತರ ಕಾಣುತ್ತೆ, ಗ್ರೀನ್. ಅಂಡ್ ಈ ಕಲರ್ ನಂಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಗೊತ್ತಾಗ್ತಿಲ್ಲ, ಒಂಥರ ಪರ್ಪಲಿಶ್ ಪಿಂಕ್ ಇದು. ತುಂಬಾ ಚೆನ್ನಾಗಿರುತ್ತೆ ಈ ಸೀರೆ, ಎಷ್ಟು ಹಳೇದಾದ್ರೇನು ಇನ್ನೂ ಹೊಸದಾಗಿದೆ. ನೀಟಾಗಿ ಅಯನ್ ಮಾಡಿಸ್ಬಿಟ್ರಂತೂ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಸಾರಿ. ಸೊ ಇದನ್ನ ನನ್ನ ಫೇವ್ರೆಟ್ ಗ್ರೀನ್ ಗ್ರೀನ್ ಸಾರಿನೇ ಬೇಕು ಅಂತ ಹೇಳಿ ಮದ್ವೆನಲ್ಲಿ ತಗೊಂಡಿದ್ದು. ಸೊ ಇದು ತುಂಬಾ ಹಳೇದು, ನಾನು ಎಷ್ಟು ದಿನ ಆದ್ರೂ ಇದನ್ನ ಹಾಗೆ ಪ್ರಿಸರ್ವ್ ಮಾಡ್ತೀನಿ. ನೆಕ್ಸ್ಟ್ ಸಾರಿ ಬಂದು ಸೇಮ್ ಮದ್ವೆನಲ್ಲೇ ತಗೊಂಡಿದ್ದು, ಬ್ಲೂ ಕಲರ್, ರಾಯಲ್ ಬ್ಲೂ ಅಂತ ಏನ್ ಹೇಳ್ತೀವಿ, ರಾಯಲ್ ಬ್ಲೂ ಕಲರು. ಫುಲ್ ಸ್ಯಾರಿ ಇದೇ ಕಲರು, ಅಂಡ್ ಬಾರ್ಡರ್ ಕೂಡ ಸೆಲ್ಫ್ ಅಂತ ಹೇಳ್ತಾರೆ, ಸೆಲ್ಫ್ ಬಾರ್ಡರು. ಸೊ ಆಲ್ಮೋಸ್ಟ್ ಫುಲ್ ಸ್ಯಾರಿ ಇದೇ ತರ ಅಂದ್ರೆ, ಸೆರಗು ಕೂಡ ಇದೇ ತರಾನೇ ಬರುತ್ತೆ, ಸೆಲ್ಫ್ ಇದರಲ್ಲಿ ಸೆರಗು ಜರಿ ಪಟ್ಟಿಗಳ ತರ ಬಂದಿರತ್ತೆ. ಸೊ ಇದು ಬ್ಲೂ ಕಲರು, ಮದ್ವೆನಲ್ಲೇ ತಗೊಂಡಿದ್ದು. ಇದು ಕೂಡ 8 and a half years ಹಳೆ ಸೀರೆ ಇದು. ಓಕೆ, ನೆಕ್ಸ್ಟ್ ಸ್ಯಾರಿ ಬಂದು ಪಿಂಕ್ ಸ್ಯಾರಿ, ಪೊಮೊಗ್ರಾನೆಟ್ ಪಿಂಕ್ ಅಂತ ಹೇಳ್ತಾರಲ್ಲ, ಅದು ಕಾಂಟ್ರಾಸ್ಟ್ ಅಲ್ಲೇ ತಗೊಂಡಿರೋದು ಈ ಸಾರಿ. ಪೊಮೊಗ್ರಾನೆಟ್ ಪಿಂಕ್ ವಿತ್ ಇದು ಬ್ಲೂ, ಟೀಲ್ ಬ್ಲೂ ಅಂತ ಬರುತ್ತಲ್ಲ ಆ ಕಾಂಬಿನೇಷನ್ ಅಲ್ಲಿ, ಈ ಸಾರಿ ನಂಗೆ ಸ್ವಲ್ಪ ತುಂಬಾನೇ ಸ್ಪೆಷಲು. ಇದು ಸಮನ್ವಿ ಶ್ರೀಮಂತಕ್ಕೆ ಅಂತ ತಗೊಂಡಿದ್ ಸಾರಿ, ನಮ್ಮ ಅಪ್ಪ ಅಮ್ಮ ಕೊಡ್ಸಿದ್ದು ನನ್ಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ಅಲ್ಲಿ ಈ ಸೀರೆ, ಪಿಂಕ್ ಮತ್ತೆ ಇದು ಉಟ್ಕೊಂಡ್ರೆ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅಂಡ್ ಅದು ನನ್ನ ಫೇವ್ರೆಟ್ ಸಾರಿ, ಬಿಕಾಸ್ ಇದ್ರಲ್ಲಿ ಮೆಮೊರೀಸ್ ಇದೆ ಸಮನ್ವಿ ಆರ್ತಿನಲ್ಲಿ, ಅಂದ್ರೆ ಅವಳು ಹೊಟ್ಟೆ ಒಳಗಿದ್ದಾಗ ನಮ್ಮ ಅಮ್ಮ ಅಪ್ಪ ನನ್ಗೆ ಕೊಡ್ಸಿದ್ದು. ನಂಗೆ ಮೈಸೂರು ಸಿಲ್ಕ್, ನಮ್ಗೆ ನಮ್ಮ ಅಮ್ಮಗೆ ತುಂಬಾ ಇಷ್ಟ, ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದ್ರೆ ತುಂಬಾನೇ ಕ್ರೇಜ್ ನಮ್ಗೆ. ಸೊ ಅದಕ್ಕೋಸ್ಕರ ನಮ್ಮಪ್ಪ ಇಷ್ಟ ಅಂತ ಹೇಳಿ ಇದನ್ನ ನನಗೆ ಕಳಿಸಿದ್ದು, ತುಂಬಾ ಇಷ್ಟ ಆಯ್ತು. ಸೊ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀನಿ ತುಂಬಾ ದಿನ. ಅದೇ ಎಲ್ಲ ಸಾರೀಸ್ ಅಲ್ಲಿ ಕೆಲವು ಸಾರೀಸ್ ಆ ಪರವಾಗಿಲ್ಲ ಬಿಡು ಹೋದ್ರೇನು ಅಂತ ಅನ್ಸುತ್ತೆ, ಬಟ್ ಕೆಲವು ಸಾರೀಸ್ ಅಲ್ಲಿ ತುಂಬಾನೇ ಮೆಮೊರೀಸ್ ಇರುತ್ತೆ. ಸೊ ಅದರಲ್ಲಿ ಇದು ಈ ಸಾರಿನೂ ಒಂದು. ಸೊ ಚೆನ್ನಾಗಿದಲ್ಲ ಇದು, ಪಿಂಕ್ ಪೊಮೊಗ್ರಾನೆಟ್ ಪಿಂಕ್ ಅಂಡ್ ಟೀಲ್ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದು. ಅಂಡ್ ಯೂಶಲಿ ನಾನು ಈ ತರ ಸಾರೀಸು ಅಥವಾ ಡ್ರೆಸ್ ಏನಾದ್ರೂ ತೋರಿಸಿದ್ರೆ ಪ್ರೈಸ್ ಕೇಳ್ತೀರಾ, ಇದ್ರ ಪ್ರೈಸ್ ಬಂದು 24,000 rupees ಸಾರಿ ಇದು. ಗ್ರೀನ್ ಮತ್ತೆ ಬ್ಲೂ ಏನ್ ನೋಡಿದ್ರಿ ಅದು 18,000-19,000 rupees ರೇಂಜ್ ಅಲ್ಲಿ ಬರುತ್ತೆ. ಅದು ಎಕ್ಸಾಕ್ಟ್ ಫಿಗರ್ ನೆಪಕ ಇಲ್ಲ ನನಗೆ, ಬಟ್ ಅರೌಂಡ್ 18,000-19,000 ಅವಾಗ ಅದಕ್ಕೆ ಪೇ ಮಾಡಿದ್ದು. ನೆಕ್ಸ್ಟ್ ಸ್ಯಾರಿ, ಸೊ ಪಿಂಕ್ ಸ್ಯಾರಿ ಚೆನ್ನಾಗಿತ್ತಲ್ಲ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಮೆಂತ್ಯ ಕಲರ್ ಯೆಲ್ಲೋ, ಮಸ್ಟರ್ಡ್ ಯೆಲ್ಲೋ ಅಂತ ಹೇಳ್ತಾರಲ್ಲ, ಮಸ್ಟರ್ಡ್ ಯೆಲ್ಲೋ ವಿತ್ ರೆಡ್ ಮರೂನ್ ಕಲರ್. ಇದು ತುಂಬಾ ಕಾಮನ್ ಆಗಿ ಸಿಗತ್ತೆ ಮೈಸೂರು ಸಿಲ್ಕ್ ಅಲ್ಲಿ, ಎಲ್ಲ ಇಟ್ಟಿಟ್ಟು ಸುಕ್ಕಾಗ್ಬಿಟ್ಟಿದೆ ತುಂಬಾ ದಿನ ಆಯ್ತು. ನನ್ನ ಕಸಿನ್ದು ಎಂಗೇಜ್ಮೆಂಟ್ ಇತ್ತು ಅವಾಗ ಉಟ್ಕೊಂಡಿದ್ದು, ಹಾಗೆ ಮಡ್ಸಿಟ್ಟಿದ್ದು, ಹಾಗೆ ಸುಕ್ಕಾಗ್ಬಿಟ್ಟಿದೆ. ಬಟ್ ಬ್ಯೂಟಿಫುಲ್ ಸ್ಯಾರಿ, ಉಟ್ಕೊಂಡ್ರೆ ಮಾತ್ರ ಎಷ್ಟು ರಿಚ್ ಆಗಿ ಕಾಣುತ್ತೆ ಗೊತ್ತಾ. ಇದು ಸೇಮ್ ಕಾಂಟ್ರಾಸ್ಟ್ ಅಲ್ಲೇ ತಗೊಂಡಿದ್ದು. ಸೊ ಕಾಂಟ್ರಾಸ್ಟ್ ಇರೋದೆಲ್ಲ 20 ಮೇಲೇನೆ ನಿಮ್ಗೆ KSIC ನಲ್ಲಿ ಮೈಸೂರು ಸಿಲ್ಕ್. ಸೊ ನೋಡಿ, ಮೆರೂನ್ ವಿತ್ ಯೆಲ್ಲೋ, ಮಸ್ಟರ್ಡ್ ಯೆಲ್ಲೋ ಕಾಂಬಿನೇಷನು ತುಂಬಾನೇ ರಿಚ್ ಆಗಿ ಕಾಣುತ್ತೆ ಇದು ಉಟ್ಕೊಂಡಾಗ ಮಾತ್ರ, ಚೆನ್ನಾಗಿದಲ್ಲ. ಇದು ಕೂಡ ಸೇಮ್ 24,000 ಅರೌಂಡ್, 24,000 ವೇರಿ ಆಗ್ತಾ ಇರುತ್ತೆ ಪ್ರೈಸು. ಸಮಟೈಮ್ಸ್ ಸೇಲ್ ಅಂತ ಬಿಡ್ತಾರೆ, ಸಮಟೈಮ್ಸ್ ಹಬ್ಬದಲ್ಲಿ ಡಿಸ್ಕೌಂಟ್ಸ್ ಅಂತ ಇದ್ದಾಗ 1,000-2,000-3,000 ಕಮ್ಮಿ ಇರುತ್ತೆ, ಸಮಟೈಮ್ಸ್ 2,000-3,000 ಜಾಸ್ತಿನೇ ಇರುತ್ತೆ. ಸೊ ಇದು ಕೂಡ ಆಲ್ಮೋಸ್ಟ್ 22-24 ರೇಂಜ್ ಅಲ್ಲೇ ನಾನು ತಗೊಂಡಿದ್ದು. ಕಾಂಟ್ರಾಸ್ಟ್ ಇರೋದು ನಂಗೆ ಸೆಲ್ಫ್ ಬಾರ್ಡರ್ಸ್ಗಿಂತ ಈ ತರ ಕಾಂಟ್ರಾಸ್ಟ್ ಇರೋ ಸ್ಯಾರೀಸ್ ತುಂಬಾ ಇಷ್ಟ. ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ KSIC ನಲ್ಲಿ ಕಾಂಟ್ರಾಸ್ಟ್ ಇರೋ ಸ್ಯಾರೀಸ್ ಔಟ್ ಆಫ್ ಸ್ಟಾಕ್ ಹೋಗ್ಬಿಡುತ್ತೆ. ಸೊ ಫ್ರೆಶ್ ಸ್ಟಾಕ್ ಬಂದಾಗ ಅವ್ರು ನಮ್ ಕಾಲ್ ಮಾಡ್ತಾರೆ, ನಾವು MG ರೋಡ್ ಅಲ್ಲಿ ಇರೋ KSIC ಶೋರೂಮ್ಗೆ ನಂಬರ್ ಕೊಟ್ಬಿಟ್ಟಿರ್ತೀವಿ, ಅಂದ್ರೆ ಯಾವಾಗ್ಲೂ ಅಲ್ಲ, ನಾವು ಹೋಗಿ ತಗೋಬೇಕು ಅಂದಾಗ ಕಾಲ್ ಮಾಡ್ತೀವಿ. ಅಕಸ್ಮಾತ್ ಅವ್ರು ಇಲ್ಲ ಅಂತ ಹೇಳಿದಾಗ ನಾವು ಕಾಲ್ ಮಾಡಿ ತಿಳಿಸಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಬಂದಿರೋ ಎಷ್ಟೋ ದಿನ ಕೂಡ ಇದೆ. ಸೊ ಅವ್ರು ಕಾಲ್ ಮಾಡಿ ಆ ಸ್ಟಾಕ್ ಬಂದಾಗ ನಾವು ಹೋಗಿ ಈ ತರ ಕಾಂಟ್ರಾಸ್ಟ್ ಇರೋ ಸ್ಯಾರೀಸ್ ತಗೊಂಡಿದ್ದೀವಿ. KSIC ಮೈಸೂರು ಸಿಲ್ಕ್ ಸಾರೀಸ್ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತಂದ್ರೆ, ಫಾರ್ ದ ಪ್ಯೂರಿಟಿ.
100% ಜೆರಿಗೆ 100% ಪ್ಯೂರಿಟಿ ಇರುತ್ತೆ ಜೆರಿನಲ್ಲಿ. ಈ KSIC ಅವ್ರು ಕೊಡೋ ಅಷ್ಟು ಪ್ಯೂರಿಟಿ ಬೇರೆ ಯಾರು ಕೊಡೋದಿಲ್ಲ. ನೀವು ಆಚೆ ಕಡೆ ಇಮಿಟೇಷನ್ ಮೈಸೂರ್ ಸಿಲ್ಕ್ ತಗೊಳ್ತಿರಲ್ಲ, ಅಲ್ಲೆಲ್ಲ 80% 60% ಪ್ಯೂರಿಟಿ ಕೊಡ್ತಾರೆ ಜೆರಿಗೆ. KSIC ತಗೊಳ್ಳೋದು 100% ಪ್ಯೂರಿಟಿ, ಅಂಡ್ ಅವ್ರ ಅದಕ್ಕೆ ಸರ್ಟಿಫಿಕೇಶನ್ ಕೊಡ್ತಾರೆ. ಅಂಡ್ ಬಾರ್ಡರ್ ಹತ್ರ ಅಥವಾ ಸೀರೆ ಉಟ್ಕೊಳ್ಳೋಕೆ ಸೆಗಿಸ್ಕೊಳ್ತೀವಲ್ವ, ಅಲ್ಲಿ KSIC ಅಂತ ಇರುತ್ತೆ, ಮತ್ತೆ ನಂಬರ್ ಇರುತ್ತೆ. ತೋರಿಸ್ತೀನಿ ಇವಾಗ್ಲೇನೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಸೀರೆ ನಾವ್ ಎಲ್ಲಿ ಉಟ್ಕೊಳ್ತೀವಿ ಸೆಗಿಸ್ಕೊಳ್ತೀವಲ್ವ ಅಲ್ಲಿ ಇರತ್ತೆ. ಯೂಶಲಿ ಕೆಲವರು ಕಟ್ ಮಾಡ್ಬಿಡ್ತಾರೆ ಇದು, ನೀವೇನಾದ್ರೂ ಫಾಲೋ ಎಕ್ಸಾಕ್ಟ್ ಕೊಟ್ಟಾಗ. ಬಟ್ ಈ ನಂಬರ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಈ ಸೀರೆ ಹಳೇದಾಯ್ತು ಅಥವಾ ಕಲರ್ ಏನಾದ್ರೂ ಫೇಡ್ ಆಯ್ತು ಅಥವಾ ಇದೇ ಕಲರ್ ಸ್ಯಾರಿ ನಿಮಗೆ ಮತ್ತೆ ಬೇಕು ಅಂತಂದ್ರೆ, ಈ ಕೋಡ್ ಹೇಳಿದ್ರೆ ಸಾಕು, ನಿಮ್ಗೆ ಇದೇ ತರ ಡಿಟೋ ಡಿಟೋ ಸ್ಯಾರಿ ಸಿಗತ್ತೆ. ಸೊ ಈ ಕೋಡ್ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ. KSIC ಸ್ಯಾರಿ ನಿಮ್ಗೆ ಸೇಮ್ ಬೇಕು, ತುಂಬಾ ಹಳೇದಾಗೋಯ್ತು ಆದ್ರೆ ತುಂಬಾ ಚೆನ್ನಾಗಿತ್ತು ಬೇಕು ಅಂತಂದ್ರೆ, ಈ ಕೋಡ್ ಇಟ್ಕೊಂಡು ಅವ್ರಿಗೆ ಹೇಳಿದ್ರೆ ಸಾಕು, ಅದೇ ತರ ಸೀರೆ ಅವ್ರು ನಮಗ್ ಮಾಡಿಸ್ಕೊಡ್ತಾರೆ. ನೆಕ್ಸ್ಟ್ ಸಾರಿ ಬಂದು ಗ್ರೇ ಕಲರ್ ಸಾರಿ, ಗ್ರೇ ಅಂಡ್ ಪಿಂಕ್, ಪಿಂಕ್ ಕಲರ್ ಇದು, ಮತ್ತೆ ಅಗೇನ್ ಪರ್ಪಲ್ ಶೇಡ್, ಪರ್ಪಲ್ ಅಂಡ್ ಪಿಂಕ್, ಈ ಕಲರ್ಸ್ ಹೇಳಕ್ಕೆ ಗೊತ್ತಾಗಲ್ಲ ಎಕ್ಸಾಕ್ಟ್ ಆಗಿ ಯಾವ ಕಲರ್ ಇದು ಅಂತ. ಸೊ ಒಂಥರ ವೈಲೆಟ್ ಕಲರ್, ಗ್ರೇ ಅಂಡ್ ವೈಲೆಟ್, ತುಂಬಾನೇ ಬ್ಯೂಟಿಫುಲ್ ಸಾರಿ. ನಂಗೆ ಉಟ್ಕೊಂಡ್ರೆ ಮಾತ್ರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ನಮ್ಮ ವರ್ಮಾಲಕ್ಷ್ಮಿ ವಿಡಿಯೋ ನೋಡಿರ್ತಿರಲ್ಲ, ಇದೇ ಸೀರೆನೆ ನಾನು ಉಟ್ಕೊಂಡಿರೋದು. ತುಂಬಾನೇ ಬ್ಯೂಟಿಫುಲ್, ಅಂಡ್ ನನ್ನ ಹತ್ರ ಇರೋ ಎಲ್ಲಾ ಕಲೆಕ್ಷನ್ಸ್ ನನ್ಗೆ ಪರ್ಸನಲಿ ಫೇವ್ರೆಟ್, ತುಂಬಾನೇ ಇಷ್ಟ ಆಗತ್ತೆ ಸಾರೀಸ್ ಇದು. ಸೊ ಗ್ರೇ ವಿತ್ ವೈಲೆಟ್ ಕಲರು, ಈ ತರ ಪಲ್ಲು ಸಿಂಪಲ್ ಆಗಿ ಇರುತ್ತೆ. ಇದಕ್ಕೆ ನಾನು ಕುಚ್ಚು ಹಾಕ್ಸಿದ್ದೀನಿ, ಆಲ್ಮೋಸ್ಟ್ ಎಲ್ಲಾ ಸೀರೆಗೇನು ಕುಚ್ಚು ಹಾಕ್ಸಿದ್ದೀನಿ. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಇದು, ಚೆನ್ನಾಗಿ ಕಾಣುತ್ತೆ ಅಂತ. ಗ್ರೇ ಅಲ್ಲಿ ಸಾರೀಸ್ ಡ್ರೆಸ್ ಎಲ್ಲ ಯೂಶಲಿ ನಂಗೆ ತುಂಬಾ ಇಷ್ಟ ಗ್ರೇ ಕಲರು. ಅದರಲ್ಲೂ ಮೈಸೂರು ಸಿಲ್ಕ್ ಸಾರಿ ಈ ಕಲರ್ ಸಿಕ್ಕಿದ ತಕ್ಷಣ ಸೆಕೆಂಡ್ ಥಾಟ್ ಇಲ್ದಂಗೆ ತಗೊಂಡೆ, ಬಿಕಾಸ್ ಆಫ್ ದ ಕಲರ್. ನಂಗೆ ತುಂಬಾ ಇಷ್ಟವಾದ ಕಲರು ಸಾರೀಸ್ ಅಲ್ಲಿ, ಅಂಡ್ ನನಗೆ ಸೂಟ್ ಆಗುತ್ತೆ ಗ್ರೇ ಕಲರ್, ಅದಕ್ಕೋಸ್ಕರ ಈ ಸಾರಿ ತಗೊಂಡಿದ್ದು. ನೆಕ್ಸ್ಟ್ ಬ್ಲ್ಯಾಕ್ ಸ್ಯಾರಿ. ಸೊ ಬ್ಲ್ಯಾಕ್ ನಂಗಂತೂ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ, ಅದರಲ್ಲೂ ಮೈಸೂರು ಸಿಲ್ಕ್ ಬ್ಲ್ಯಾಕ್ ಅಂದ್ರೆ ಅದು ಎಲಿಗೆನ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ. ರಿಸೆಪ್ಷನ್ಗೆ ಇದನ್ನ ಹಬ್ಬಗಳಲ್ಲಿ ದೇವಸ್ಥಾನಕ್ಕೆ ಉಟ್ಕೊಳಕ್ ಆಗದೆ ಇರ್ಬೋದು, ಬಟ್ ರಿಸೆಪ್ಷನ್ಸ್, ಫ್ಯೂ ಪಾರ್ಟೀಸ್ಗೆ ಆ ತರದಕ್ಕೆಲ್ಲ ಉಟ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ ಡ್ರೈವ್ ವಾಶ್ ಆಗಿ ಬಂದಿದೆ, ಇದನ್ನ ನನ್ಗೆ ಓಪನ್ ಮಾಡೋಕೆ ಮನ್ಸಾಗ್ತಿಲ್ಲ, ಬಿಕಾಸ್ ಈ ತರ ನಾನು ನೀಟಾಗಿ ಮಡಚಿಡೋದಿಲ್ಲ. ಸೊ ಬ್ಲ್ಯಾಕ್ ವಿತ್ ಪಿಂಕ್, ಬ್ಲ್ಯಾಕ್ ವಿತ್ ಪಿಂಕ್, ಯೂಶಲಿ ಬ್ಲ್ಯಾಕ್ ವಿತ್ ರೆಡ್ ಸಿಗತ್ತೆ, ಬಟ್ ನನ್ಗೆ ಬ್ಲ್ಯಾಕ್ ವಿತ್ ಪಿಂಕ್ ಸಿಕ್ತು. ಸೊ ವಿಚ್ ಇಸ್ ರೇರ್, ಯೂಶಲಿ ಬ್ಲ್ಯಾಕ್ ಅಂಡ್ ರೆಡ್ ತುಂಬಾ ಕಾಮನ್ ಮೈಸೂರು ಸಿಲ್ಕ್ ಅಲ್ಲಿ, ಬ್ಲ್ಯಾಕ್ ಅಂಡ್ ರೆಡ್, ಬಟ್ ಬ್ಲ್ಯಾಕ್ ಅಂಡ್ ಪಿಂಕ್ ಇಸ್ ರೇರ್. ಸೊ ನೋಡಿ, ಬ್ಲ್ಯಾಕ್ ಅಂಡ್ ಪಿಂಕ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು, ನಾನು ಇದನ್ನ ಉಟ್ಟು ಕೂಡ ತುಂಬಾ ದಿನ ಆಯ್ತು. ಸೊ ಕುಚ್ಚು ಕೂಡ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಬ್ಲ್ಯಾಕ್ ಅಂಡ್ ಗೋಲ್ಡ್ ಅಲ್ಲಿ ಕುಚ್ಚು ಹಾಕಿದ್ದಾರೆ, ತೋರಿಸ್ತೀನಿ ರೀ, ಬ್ಲ್ಯಾಕ್ ಅಂಡ್ ಗೋಲ್ಡ್ ಅಲ್ಲಿ ಕುಚ್ಚು ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಆಲ್ಸೋ ನಾನು ಎಲ್ಲದಕ್ಕೂ ನನ್ನ ಫೇವ್ರೇಟ್ ಫೇವ್ರೇಟ್ ಅಂತಾನೆ ಹೇಳ್ತಾ ಇದ್ದೀನಿ, ಬಟ್ ಆಕ್ಚುಲಿ ಹೌದು, ಪ್ರತಿ ಒಂದು ಸ್ಯಾರಿನು ಮೈಸೂರು ಸಿಲ್ಕು ತುಂಬಾ ಆರಿಸಿ ತುಂಬಾ ಹುಡುಕಿ, ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೋಗಿ ಪೇಷನ್ಸ್ ಇಂದ ತಗೊಂಡ್ ಬಂದಿರೋದು. ಸೊ ಎಲ್ಲಾದ್ನು ಹ್ಯಾಂಡ್ ಪಿಟ್ಟು ತುಂಬಾನೇ ಸೆಲೆಕ್ಟ್ ಮಾಡಿ ತಗೊಂಡಿರೋದು. ಎಲ್ಲಾದು ಕಾಂಟ್ರಾಸ್ಟ್ ಇರೋದು ಇಸ್ ಅಬೌಟ್ 20, 22, 24, 25 ಇದೇ ರೇಂಜ್ ಅಲ್ಲಿ ಇದೆ. ತುಂಬಾ ಜಾಸ್ತಿ ನಾನು ಪೇ ಮಾಡಿದಂದ್ರೆ ಮಸ್ಟರ್ಡ್ ಎಲ್ಲೋ ನೋಡಿದ್ರಲ್ಲ, ಅದಕ್ಕೆ ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಪೇ ಮಾಡಿದ್ದೀನಿ, ಅದರ್ವೈಸ್ ಎಲ್ಲಾನು ಅದೇ ರೇಂಜ್ ಅಲ್ಲೇ ಇರುತ್ತೆ. ಸೊ ಬ್ಲ್ಯಾಕ್ ಸ್ಯಾರಿ, ಇದಕ್ಕೆ ಬ್ಲೌಸ್ ಕೂಡ, ಇದರಲ್ಲಿ ಬ್ಲೌಸ್ ಆಕ್ಚುಲಿ ಮೈಸೂರು ಸಿಲ್ಕ್ ಅಲ್ಲಿ ಇನ್ನೊಂದು ಏನಂದ್ರೆ ಬ್ಲೌಸ್ ಬರಲ್ಲ, ರನ್ನಿಂಗ್ ಅಲ್ಲಿ ಬ್ಲೌಸ್ ಬರೋದಿಲ್ಲ. ಸೊ ಸೆಪರೇಟ್ ಆಗಿ ತಗೊಂಡು ಹೊಲಿಸ್ಬೇಕು. ಅಂಡ್ ಸಾರಿ, ಅಂಡ್ ಎಲ್ಲಾ ಮೈಸೂರು ಸಿಲ್ಕ್ಗೂ ವರ್ಕ್ ಮಾಡಿಸಿಲ್ಲ ನಾನು, ತುಂಬಾ ಕಮ್ಮಿ ವರ್ಕ್ ಇರೋ ಬ್ಲೌಸೆ ಹೊಲಿಸ್ಕೊಂಡಿರೋದು, ಯಾಕಂದ್ರೆ ತುಂಬಾ ವರ್ಕ್ ಇದ್ರೆ ಅದೇನೋ ನನಗೆ ಅಷ್ಟು ಇಷ್ಟ ಆಗಲ್ಲ, ನನ್ನ ಹತ್ರ ಬ್ಲೌಸ್ ಹಾಕೋಕೆ ಹೋಗಲ್ಲ. ಬರೀ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗೆ ಮಾತ್ರ ಜಾಸ್ತಿ ವರ್ಕ್ ಇಡ್ಸಿದ್ದೀನಿ ಅಷ್ಟೇ. ಅಂಡ್ ಪಲ್ಲು ಈ ತರ ಇದೆ, ಅಂಡ್ ಕುಚ್ಚು ಹಾಕ್ಸಿದ್ದೀನಿ ಈ ತರ. ಸೊ ದಿಸ್ ಇಸ್ ಮೈ ಬ್ಲ್ಯಾಕ್ ಅಂಡ್ ಪಿಂಕ್ ಮೈಸೂರು ಸಿಲ್ಕ್ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಮರೂನ್ ಕಲರ್, ರೆಡ್ ಕಾಣಿಸ್ತಿದೆ ಅಲ್ಲ ವಿಡಿಯೋನಲ್ಲಿ, ಬಟ್ ಆಕ್ಚುಲಿ ಇದು ಮರೂನ್ ಕಲರು, ಡಾರ್ಕ್ ಮರೂನ್. ಸೊ ವಿಡಿಯೋಲ್ ಸ್ವಲ್ಪ ಲೈಟ್ ಕಾಣಿಸ್ತಿರಬಹುದು, ಬಟ್ ಇದು ಸೆಲ್ಫ್, ಇದಕ್ಕೆ ಕಾಂಟ್ರಾಸ್ಟ್ ಇಲ್ಲ. ಇದು ಆಯ್ತು ಒಂದು 5-6
4-5 ಇಯರ್ಸ್ ಆಗಿರ್ಬೋದು ಯುಗಾದಿ ಹಬ್ಬದಲ್ಲಿ ತಗೊಂಡಿದ್ದು. ಚೆನ್ನಾಗಿ ಅನ್ಸ್ತು, ಕಲರ್ ಚೆನ್ನಾಗಿದೆ. ಯಾವ್ದಾದ್ರೂ ಸಿಂಪಲ್ ಫಂಕ್ಷನ್ಸ್ಗೆ ಅಥವಾ ಇದಕ್ಕೆ ದೇವಸ್ಥಾನಗಳಿಗೆ ಹೋದಾಗ ಉಟ್ಕೊಳಕಾಗತ್ತೆ ಅಂತ ಹೇಳಿ ಬಿಕಾಸ್ ಆಫ್ ದ ಕಲರ್ ನನ್ ಇಷ್ಟ ಆಯ್ತು ಅಂತ ತಗೊಂಡಿದ್ದು. ಕಾಂಟ್ರಾಸ್ಟ್ ಆ ಟೈಮಲ್ಲಿ ಸಿಗ್ಲಿಲ್ಲ, ಇತ್ತು ಬಟ್ ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಅಲ್ಲೇ ಕಾಂಟ್ರಾಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ಇದೊಂದು ಕಲರ್ ತುಂಬಾ ಚೆನ್ನಾಗಿ ಅನ್ಸ್ತು ಅಂತ ಹೇಳಿ ಈ ಸಾರಿ ತಗೊಂಡಿದ್ದು. ಸೊ ಉಟ್ಕೊಂಡ್ರೆ ಹೀಗೆ ಕಾಣುತ್ತೆ. ಅಂಡ್ ಬಾರ್ಡರ್ ಬಂದು ಈ ತರ ಸೆಲ್ಫ್ ಬಾರ್ಡರ್, ಬಾರ್ಡರ್ ಎಲ್ಲ ಸೇಮ್ ಇರುತ್ತೆ, ಡಿಸೈನ್ಸ್ ಅಲ್ಲಿ ವ್ಯತ್ಯಾಸನೇ ಇರಲ್ಲ. ಅಂಡ್ ವೆರಿ ಸಿಂಪಲ್ ಕುಚ್ಚು, ಇದಕ್ಕೆ ಸೆಲ್ಫ್ ಅಲ್ಲ, ಇದೇನು ಕಾಂಟ್ರಾಸ್ಟ್ ಕೊಡ್ಸಿಲ್ಲ, ಜಸ್ಟ್ ಸಿಂಪಲ್ ಕುಚ್ಚು, ನಾರ್ಮಲ್ ಕುಚ್ಚು ಮಾಡ್ತಾರಲ್ಲ ಆ ತರ ಕುಚ್ಚು ಮಾಡಿಸಿರೋದು. ಸೊ ಉಟ್ಕೊಂಡ್ರೆ ಈ ತರ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಮೈಸೂರ್ ಸಿಲ್ಕ್ ಸಾರಿ ಇದು ಸ್ಪೆಷಾಲಿಟಿನೇ ಹಾಗೆ, ನೋಡಕ್ ತುಂಬಾ ಸಿಂಪಲ್ ಪ್ಲೇನ್ ಆಗಿರುತ್ತೆ, ಏನಿರುತ್ತೆ ಈ ಸಾರಿಲಿ ಅಂತ ಅನ್ಸ್ಬೋದು. ಬಟ್ ಉಟ್ಕೊಂಡ್ರೆ ಅಪಿಯರೆನ್ಸ್ ಎಲಿಗೆನ್ಸ್ ಇದೆ ನೋಡಿ, ಅದು ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ತುಂಬಾ ಜನ ಪ್ರಿಫರ್ ಮೈಸೂರ್ ಸಿಲ್ಕ್ ಸಾರೀಸ್. ಅಂಡ್ ಇವಾಗ ಇವಾಗ ಆಕ್ಚುಲಿ ಮೈಸೂರ್ ಸಿಲ್ಕ್ ಸಾರಿ ಕ್ರೇಜ್ ಜಾಸ್ತಿ ಆಗ್ತದೆ, ಜನಕ್ಕೆ ಇಷ್ಟ ಆಗ್ತದೆ. ಅಂಡ್ ಪೀಪಲ್ ಆರ್ ಬೈಯಿಂಗ್ ಮೋರ್ ಮೈಸೂರ್ ಸಿಲ್ಕ್ ಸಾರಿ. ಅಂಡ್ ಇವಾಗ ಇವಾಗ ಇಮಿಟೇಷನ್ ಮೈಸೂರ್ ಸಿಲ್ಕ್ಸ್ ಅಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಕಲೆಕ್ಷನ್ ಸಿಗುತ್ತೆ, ಬಟ್ ಪ್ಯೂರಿಟಿ ವೈಸ್ ಅದು ಇದು ಮ್ಯಾಚ್ ಆಗೋದೇ ಇಲ್ಲ. ನನ್ನ ಹತ್ರ ಇದೆ ಇಮಿಟೇಷನ್ ಸಿಲ್ಕ್ ಕೂಡ ಇದೆ, ಈ ಮೈಸೂರ್ ಸಿಲ್ಕ್ ರೀಸೆಂಟ್ ಆಗಿ ಕೂಡ ತಗೊಂಡಿದ್ದೆ, ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ, ಆ ತರ ಇರುತ್ತೆ. ಅಂಡ್ ಫೈನಲಿ ನಂದು ಬ್ಲೂ ಕಲರ್, ರಾಯಲ್ ಬ್ಲೂ ವಿತ್ ಗ್ರೀನ್ ಕಲರ್. ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಇದು, ದಿಸ್ ಇಸ್ ಅರೌಂಡ್ 40,000 ಹತ್ತತ್ರ ಆಗುತ್ತೆ ಇದು. ಸೊ ಬಿಕಾಸ್ ಇದ್ರ ಮೇಲೆ ಸ್ವಲ್ಪ ವರ್ಕ್ ಜಾಸ್ತಿ ಇದೆ ನೋಡಿ, ಫುಲ್ ಬುಟ್ಟ ಇದೆ ಅಂಡ್ ಫುಲ್ ಜರಿನಲ್ಲೇ ಚಿಕ್ಕ 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 ಹೂ ಡಿಸೈನ್ಸ್ ಇದೆ. ಅಂಡ್ ಗ್ರೀನ್ ಕಲರ್, ಬ್ಲೂ ವಿತ್ ಗ್ರೀನ್ ಕಾಂಬಿನೇಷನ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಸ್ವಲ್ಪ ಹಳೇದೇ ಸೀರೆ ಇದು, ಆದ್ರೆ ಎಷ್ಟೇ ಹಳೇದಾದ್ರೂ ಅದ್ರ ಬ್ಯೂಟಿ ಮಾತ್ರ ಕಮ್ಮಿ ಆಗಲ್ಲ. ಸೊ ಇದು ಯಾಕೆ ಇಷ್ಟು ಕಾಸ್ಟ್ಲಿ ಅಂತಂದ್ರೆ, ಸೆರಗು ಬಂದು ಫುಲ್ ಚೆಕ್ಸ್ ಚೆಕ್ಸ್ ಡಿಸೈನ್ ಇದೆ ಅಂಡ್ ಮಧ್ಯ 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 ಫುಲ್ ಹೂ ಇದೆ. ಅಂಡ್ ಇಡೀ ಸೀರೆನಲ್ಲಿ ಈ ತರ ಫುಲ್ ಹೂ ಇದೆ ಅಂದ್ರೆ ಚಿಕ್ಕ ಚಿಕ್ಕ ಬುಟ್ಟಾಸ್ ತರ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಈ ಸೀರೆ, ತುಂಬಾನೇ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಮಾತ್ರ ಸೂಪರು. ಅಂಡ್ ಇದಕ್ಕೆ ಕುಚ್ಚು ಕೂಡ ನಾರ್ಮಲ್ ಆಗಿ ಕುಚ್ಚು ಹಾಕ್ಸಿದೀನಿ, ಗೋಲ್ಡನ್ ವಿತ್ ಬ್ಲೂ ಅಂಡ್ ಗ್ರೀನ್ ಕಾಂಬಿನೇಷನ್ ಇದೆಯಲ್ಲ, ಸೊ ಅದೇ ತರಾನೇ ಕುಚ್ಚು ಹಾಕಿದ್ದಾರೆ. ಸೊ ಚೆನ್ನಾಗಿದೆ ಈ ಸೀರೆ ಕೂಡ. ನೋಡಿದ್ರಲ್ಲ ನನ್ನ ಮೈಸೂರ್ ಸಿಲ್ಕ್ ಸಾರಿ ಕಲೆಕ್ಷನ್, ಸೊ ಟೋಟಲ್ ಆಲ್ಮೋಸ್ಟ್ 8 ಸ್ಯಾರೀಸ್ ಇದೆ. ಸೊ ಎಲ್ಲ 8 ಸ್ಯಾರೀಸು ನಿಮ್ಮ ಹತ್ರ ತೋರಿಸಿದೀನಿ. ಅಂಡ್ ಆಲ್ಮೋಸ್ಟ್ 6 ಸ್ಯಾರೀಸ್ 6 to 7 ಸ್ಯಾರೀಸ್ ನಾನು ತಗೊಂಡಿದ್ದು, ಇಲ್ಲ ಆಲ್ಮೋಸ್ಟ್ 6 ಸ್ಯಾರೀಸ್ ನಾನು ತಗೊಂಡಿದ್ದು MG ರೋಡ್ ಅಲ್ಲಿರೋ KSISC ಮೈಸೂರ್ ಸಿಲ್ಕ್ ಶೋರೂಮ್ ಅಲ್ಲಿ. ಇನ್ನೆರಡು ಸೀರೆ ಅಂದ್ರೆ ನನ್ನ ಮದುವೆ ಸೀರೆ ಏನಿದೆ ಅದನ್ನ ಮಲ್ಲೇಶ್ವರಂ ಅಲ್ಲಿರೋ KSISC ಮೈಸೂರ್ ಸಿಲ್ಕ್ ಶೋರೂಮ್ ಅಲ್ಲಿ ತಗೊಂಡಿದ್ದು. ಬಿಕಾಸ್ ಅವಾಗ ಮದುವೆ ಟೈಮಲ್ಲಿ KSISC MG ರೋಡ್ ಗೊತ್ತಿಲ್ಲ ಅಥವಾ ಅಲ್ಲಿ ಹೋಗ್ಲಿಲ್ಲ, ಯಾಕೆ ರೀಸನ್ ಇನ್ ನೆನಪ್ ಇಲ್ಲ ನನಗೆ. ಬಟ್ ಆ ಎರಡು ಅಲ್ಲೇ ತಗೊಂಡಿದ್ದು, ಮಿಕ್ಕಿದ ಎಲ್ಲ ಪ್ರತಿಯೊಂದು ಸೀರೆನು MG ರೋಡ್ ಅಲ್ಲಿರೋ ಶೋರೂಮ್ಗೆ ಹೋಗಿದ್ದು. ಬೇರೆ ಕಡೆನೂ ಹೋಗಿದ್ದೀವಿ, ಜಯನಗರ ಅಲ್ಲೆಲ್ಲಾನು ಹೋಗಿದ್ದೀವಿ, ಬಟ್ ನಮ್ಗೆ ಬೆಸ್ಟ್ ಅಂತ ಸಿಗ್ಲಿಲ್ಲ ಅಲ್ಲಿ ಕಲೆಕ್ಷನ್. ಇಲ್ಲಂದ್ರೆ ಅಟ್ ಲೀಸ್ಟ್ ನಾವು ಹೇಳಿ ಬರ್ತೀವಿ, ಅವರು ಸ್ಟಾಕ್ ಬಂದಾಗ ಕಾಲ್ ಮಾಡ್ತಾರೆ. ಸೊ ಆ ರೀಸನ್ಗೋಸ್ಕರ ಫ್ರೆಂಡ್ಲಿನೂ ಇದಾರೆ ಅಂಡ್ ಸ್ವಲ್ಪ ಪರಿಚಯ ತರನು ಆಗಿದ್ದಾರೆ. ಸೊ ಅದೇ ರೀಸನ್ಗೋಸ್ಕರ ನಾವು ಇಲ್ಲಿ MG ರೋಡ್ ಅಲ್ಲಿರೋ ಶೋರೂಮ್ ಹೋಗ್ತೀವಿ. ವೆರಿ ನೈಸ್, ಪೀಪಲ್ ಆರ್ ಆಲ್ಸೋ ವೆರಿ ನೈಸ್. ಸೊ ದಟ್ಸ್ ಆಲ್ ಅಬೌಟ್ ಮೈ ಮೈಸೂರ್ ಸಿಲ್ಕ್ ಸಾರಿ ಕಲೆಕ್ಷನ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಮೈಸೂರ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂಡ್ ನನ್ನ ಮೈಸೂರ್ ಸಿಲ್ಕ್ ಸಾರೀಸ್ ಚೆನ್ನಾಗಿದೆ ಅನ್ಸಿದ್ರೆ, ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಮ್ಮ ಚಾನಲ್ಗೆ ಹೊಸಬ್ರಿ ಆಗಿದ್ರೆ, ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.